ಸ್ಟೂಡೆಂಟ್ಸ್ ಬಜೆಟರಿ ಕಂಟ್ರೋಲ್ ಅಲ್ಲಿ ಓಕೆನಾ ಈ ಬಜೆಟರಿ ಕಂಟ್ರೋಲ್ ಅಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ ನಾವು ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡಿದ್ವಿ ಈಗ ಕ್ಯಾಶ್ ಬಜೆಟ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಕ್ಯಾಶ್ ಬಜೆಟ್ ಅಂದ್ರೆ ಏನು ಅಂದ್ರೆ ಒಬ್ಬ ಮ್ಯಾನೇಜರ್ ಗೆ ಕ್ಯಾಶ್ ಎಷ್ಟು ಬ್ಯಾಲೆನ್ಸ್ ಇದೆ ಎಂಡ್ ಆಫ್ ದಿ ಇಯರ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಎಂಡ್ ಆಫ್ ದಿ ಎವ್ರಿ ಮಂತ್ ಅಲ್ಲಿ ಎಷ್ಟು ಕ್ಯಾಶ್ ಇದೆ ಎಷ್ಟು ಕ್ಯಾಶ್ ಬರಬೇಕು ಎಷ್ಟು ಕ್ಯಾಶ್ ಹೋಗಬೇಕು ಎಷ್ಟು ಕ್ಯಾಶ್ ಬರುತ್ತೆ ಎಷ್ಟು ಕ್ಯಾಶ್ ಕೊಡಬೇಕಾಗುತ್ತೆ ಅನ್ನೋ ಒಂದು ಏನೋ ವಿಚಾರ ತಿಳ್ಕೊಂಡಿರಬೇಕು ತಿಳ್ಕೊಂಡಿದ್ದಾಗ ಅವರ ಹತ್ರ ಕ್ಯಾಶ್ ಅವೈಲಬಿಲಿಟಿ ಎಂಡ್ ಆಫ್ ದಿ ಮಂತ್ ಅಲ್ಲಿ ಎಂಡ್ ಆಫ್ ದಿ ಇಯರ್ ಅಲ್ಲಿ ಎಷ್ಟಿದೆ ಅಂತ ಗೊತ್ತಾಗೋದ್ರಿಂದ ಹೌದಾ ನಾವು ಸರಿಯಾಗಿರ್ತಕ್ಕಂತ ರೀತಿಯಲ್ಲಿ ನಮ್ಮ ರೆಸಿಟ್ಸ್ ಆಗ್ಲಿ ಪೇಮೆಂಟ್ಸ್ ಆಗ್ಲಿ ಕ್ಲೀನ್ ಆಗಿ ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ ಕರೆಕ್ಟಾ ಈಗ ಕ್ಯಾಶ್ ರೆಸಿಟ್ಸ್ ಬರ್ತಕ್ಕಂಥದ್ದು ಯಾವ್ಯಾವ ಉದ್ದೇಶದಿಂದ ಬರಬಹುದು ಅಂದ್ರೆ ಸೇಲ್ಸ್ ಮಾಡಿದ್ರೆ ದುಡ್ಡು ಬರ್ಬೋದು ಹೌದಾ ಈಗ ಫಾರ್ ಎಕ್ಸಾಂಪಲ್ ನಾನು ಕ್ಯಾಶ್ ಅಲ್ಲಿ ಸೇಲ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಗೂಡ್ಸ್ ಹೋಗುತ್ತೆ ಕ್ಯಾಶ್ ಬರುತ್ತೆ ಬರುತ್ತೆ ಕ್ಯಾಶ್ ಸೇಲ್ಸ್ ಅಂತ ಬರ್ಕೊಳ್ತೀನಿ ಸಪೋಸ್ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದ್ದೆ ಅಂತ ಇಟ್ಕೋ ಹೌದಾ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ಈ ತಿಂಗಳು ಸೇಲ್ಸ್ ಮಾಡಿದೀನಿ ಮುಂದಿನ ತಿಂಗಳು ದುಡ್ಡು ಬರುತ್ತೆ ಅಲ್ಲಿಗೆ ನಾನು ಏಪ್ರಿಲ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ದುಡ್ಡು ಯಾವಾಗ ಬರುತ್ತೆ ಮೇ ನಲ್ಲಿ ಬರುತ್ತೆ ಅಂತ ಹಾಕೊಳ್ತೀನಿ ಮೇ ನಲ್ಲಿ ಮಾಡಿದ್ರೆ ಯಾವಾಗ ಬರುತ್ತೆ ಜೂನ್ ಅಲ್ಲಿ ಬರುತ್ತೆ ಮಾರ್ಚ್ ಅಲ್ಲಿ ಮಾಡಿದ್ರೆ ಯಾವಾಗ ಬರುತ್ತೆ ಏಪ್ರಿಲ್ ಅಲ್ಲಿ ಬರುತ್ತೆ ಅಥವಾ ಇನ್ನೂ ಕೆಲವು ಬಿಸ್ನೆಸ್ ಪೀಪಲ್ ಏನ್ ಮಾಡ್ತಾರೆ ಸೇಲ್ಸ್ ಮಾಡ್ತಾರೆ ಎರಡು ತಿಂಗಳು ಆದ್ಮೇಲೆ ಕೊಡಪ್ಪ ಅಂತ ಹೇಳ್ತಾರೆ ಆವಾಗ ಫೆಬ್ರವರಿಯಲ್ಲಿ ಸೇಲ್ಸ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ ಹೌದಾ ಮಾರ್ಚ್ ಅಲ್ಲಿ ಸೇಲ್ಸ್ ಮಾಡಿದ್ರೆ ಯಾವಾಗ ಬರುತ್ತೆ ಮೇ ನಲ್ಲಿ ಬರುತ್ತೆ ಏಪ್ರಿಲ್ ಅಲ್ಲಿ ಮಾಡಿದ್ರೆ ಜೂನ್ ಅಲ್ಲಿ ಬರುತ್ತೆ ಈ ತರ ಕರೆಕ್ಟಾ ಇನ್ ಕೆಲವು ಬಿಸ್ನೆಸ್ ಪೀಪಲ್ ಏನ್ ಹೇಳ್ತಾರೆ ನೋಡಪ್ಪ ನೀನು ಎಷ್ಟು ನಾನು ಸೇಲ್ಸ್ ಮಾಡಿದೀನಿ ಅದರಲ್ಲಿ 50% ಕ್ಯಾಶ್ ಕೊಡು ಉಳಿದಿದ್ದ ನೆಕ್ಸ್ಟ್ ಮಂತ್ ಕೊಡು ಅಂತ ಹೇಳ್ಬೋದು ಅಂದ್ರೆ ಕ್ಯಾಶ್ ಅಲ್ಲೂ ಕ್ರೆಡಿಟ್ ಅಲ್ಲೂ ಎರಡರಲ್ಲೂ ಮಾರಬಹುದು ನಾವು ಕ್ಯಾಶ್ ಅಲ್ಲಿ ನಾವು ಸೇಲ್ಸ್ ಮಾಡಿದಾಗ ಅಥವಾ ಸೇಲ್ಸ್ ಮಾಡಿದಾಗ ದುಡ್ಡು ರೆಸಿಟ್ಸ್ ಆಗ್ತಕ್ಕಂತ ಸಂಭವಗಳು ಜಾಸ್ತಿ ಇರುತ್ತೆ ಹೌದಾ ಇಲ್ಲ ನಮ್ಮ ಅದೇ ತರ ಲೋನ್ ತಗೊಂಡ ಬ್ಯಾಂಕ್ ಅಲ್ಲಿ ಅಂತ ಇಟ್ಕೋ ದುಡ್ಡು ಬರುತ್ತಾ ಇಲ್ವಾ ಬರುತ್ತೆ ನಮ್ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಿ ಅಂತ ಇಟ್ಕೊಳ್ಳಿ ದುಡ್ಡು ಬರುತ್ತಾ ಇಲ್ವಾ ಬರುತ್ತೆ ನಮ್ಮ ಹತ್ರ ಯಾವ್ದೋ ಅಸೆಟ್ ಇದೆ ಹಳೇದು ಮಾರಿದೀವಿ ಮಾರಿದ್ರೆ ಅಸೆಟ್ ಬರುತ್ತಾ ಇಲ್ವಾ ಬರುತ್ತೆ ಯಾವ್ದೋ ಒಂದು ರೆಂಟ್ ಬಂದಿದೆ ಡಿವಿಡೆನ್ಸ್ ರಿಸೀವ್ ಮಾಡಿದೀವಿ ಇಂಟ್ರೆಸ್ಟ್ ರಿಸೀವ್ ಮಾಡಿದೀವಿ ಇವೆಲ್ಲ ಬರುವಂತವೆಲ್ಲ ಏನಂತ ಹೇಳ್ತೀವಿ ರೆಸಿಟ್ಸ್ ಅಂತ ಹೇಳ್ತೀವಿ ಪೇಮೆಂಟ್ಸ್ ಅಂದ್ರೆ ಏನೇನು ಪೇಮೆಂಟ್ಸ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ನಾವು ಪೇಮೆಂಟ್ ಅನ್ನು ಮಾಡಬೇಕು ಅಥವಾ ಮಾಡಿದೀವಿ ಮೇಜರ್ ಪೇಮೆಂಟ್ ಯಾವುದು ಬಿಸ್ನೆಸ್ ನಲ್ಲಿ ನಾವು ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿರ್ತೀವಿ ಕರೆಕ್ಟಾ ಪರ್ಚೇಸ್ ಮಾಡಿದ್ರೆ ಏನ್ ಕೊಡ್ಬೇಕಾಗುತ್ತೆ ದುಡ್ಡು ಕೊಡ್ಬೇಕಾಗುತ್ತೆ ಪೇಮೆಂಟ್ ಅಲ್ವಾ ಅದು ಸಪೋಸ್ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ ಕೊಡಿ ಹೋದ ತಿಂಗಳು ಪರ್ಚೇಸ್ ಮಾಡಿದ್ರೆ ಯಾವ ತಿಂಗಳು ಕೊಡ್ಬೇಕು ಈ ತಿಂಗಳು ಕೊಡ್ಬೇಕು ಈ ತಿಂಗಳದ ಮುಂದಿನ ತಿಂಗಳು ಈ ತರ ಅದು ಕ್ಯಾಶ್ ಅಲ್ಲೂ ಆದ್ರೂ ಪರ್ಚೇಸ್ ಮಾಡಿರ್ಬೋದು ಕ್ರೆಡಿಟ್ ಅಲ್ಲಿ ಆದ್ರೂ ಪರ್ಚೇಸ್ ಮಾಡಿರ್ಬೋದು ಇನ್ನೇನೇನ್ ಪೇಮೆಂಟ್ಸ್ ಇರುತ್ತೆ ಹೇಳಿ ನೋಡೋಣ ಎಕ್ಸ್ಪೆನ್ಸಿಸ್ ಪೇಮೆಂಟ್ ಮಾಡಬೇಕು ವೇಜಸ್ ಕೊಡಬೇಕಾಗುತ್ತೆ ಸ್ಯಾಲರೀಸ್ ಕೊಡಬೇಕಾಗುತ್ತೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾಗುತ್ತೆ ಬೇರೆ ಇತರೆ ಎಕ್ಸ್ಪೆನ್ಸಸ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ ಹೌದಾ ಇನ್ಕಮ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಡಿವಿಡೆನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾವ್ದಾದ್ರೂ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಲೈಕ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಏನ್ ಮಾಡ್ಬೇಕಾಗುತ್ತೆ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಅದೇ ತಿಂಗಳಲ್ಲೇ ಪೇಮೆಂಟ್ ಆಗಿದೆ ಅಂತ ತೋರಿಸ್ಕೊತೀವಿ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದೀವಿ ಅಂದ್ರೆ ಯಾವ ತಿಂಗಳಲ್ಲಿ ಪೇಮೆಂಟ್ ಆಗಿದ್ದು ಆ ತಿಂಗಳಲ್ಲಿ ಬರ್ಕೊಳ್ತೀವಿ ಅಷ್ಟೇ ಅಲ್ವಾ ಇದನ್ನೇ ನಾವು ಕ್ಯಾಶ್ ಬಜೆಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಈಗ ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ ಇಮಿಡಿಯೇಟ್ ಆಗಿ ಪಟಪಟ ಅಂತ ಓದ್ಬಿಡೋಣ ಎ ಕಂಪನಿ ಎಕ್ಸ್ಪೆಕ್ಟ್ಸ್ ಟು ಹ್ಯಾವ್ ₹37,500 ಕ್ಯಾಶ್ ಇನ್ ಹ್ಯಾಂಡ್ ಆನ್ 1st April ಅಂಡ್ ರಿಕ್ವೈರ್ಸ್ ಯು ಟು ಪ್ರಿಪೇರ್ ಎಸ್ಟಿಮೇಟೆಡ್ ಕ್ಯಾಶ್ ಪೊಸಿಷನ್ ಡ್ಯೂರಿಂಗ್ ದ 3 months ಏಪ್ರಿಲ್ ಮೇ ಜೂನ್ ನೋಡಿ ಏಪ್ರಿಲ್ ಮೇ ಜೂನ್ ಗೆ ನೀವು ಕ್ಯಾಶ್ ಬಜೆಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಫಾಲೋಯಿಂಗ್ ಇನ್ಫಾರ್ಮೇಶನ್ ಸಪ್ಲೈ ಟು ಯು ಸೊ ಮಂತ್ ಫೆಬ್ರವರಿಯಿಂದ ಜೂನ್ ವರೆಗೂ ಕೊಟ್ಟಿದ್ದಾನೆ ಸೇಲ್ಸ್ ಪರ್ಚೇಸಸ್ ವೇಜಸ್ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಆಫೀಸ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾನೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಇದರಲ್ಲಿ ಯಾವ್ದಾವ್ದು ಇನ್ಕಮ್ಸ್ ರೆಸಿಟ್ಸ್ ಯಾವ್ದಾವ್ದು ಪೇಮೆಂಟ್ಸ್ ಆಗುತ್ತೆ ಸೇಲ್ಸ್ ಒಂದು ಬಿಟ್ರೆ ಇನ್ನೆಲ್ಲ ಪೇಮೆಂಟ್ಸ್ ಕರೆಕ್ಟಾ ಕರೆಕ್ಟಾ ಸೇಲ್ಸ್ ಒಂದು ಬಿಟ್ರೆ ಇನ್ನೆಲ್ಲ ಏನೋ ಇನ್ನೆಲ್ಲ ಪೇಮೆಂಟ್ಸ್ ಅದರ ಇನ್ಫಾರ್ಮೇಶನ್ ನೋಡೋಣ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ 2 months ಅಂತ ಇದೆ ಸಪ್ಲೈಯರ್ ಅಂದ್ರೆ ಯಾರು ಗಣೇಶ ಸಪ್ಲೈಯರ್ ಅಂದ್ರೆ ಯಾರು ಅಪ್ಪ ನಾನು ಹೇಳ್ತಾ ಇರೋದು ಸಪ್ಲೈಯರ್ ಅಂದ್ರೆ ಯಾರು ನಮಗೆ ಯಾರು ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾರೆ ಅಂದ್ರೆ ನಾವು ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಅವನ್ನೇ ಸಪ್ಲೈಯರ್ ಅಂತ ಹೇಳ್ತೀವಿ ಕರೆಕ್ಟಾ
ಸಪೋಸ್ ಗಣೇಶ ನನ್ನ ಹತ್ರ ಪರ್ಚೇಸ್ ಮಾಡಿದ್ರೆ ನಾನು ಗಣೇಶನ್ ಏನ್ ಹಾಕ್ತೀನಿ ಸಪ್ಲೈಯರ್ ಹಾಕ್ತೀನಿ ಹೌದಾ ಆ ಯಾವ ಏನಕ್ಕೆ ಹಾಕಿರ್ತೀನಿ ಸಪ್ಲೈಯರ್ ನನ್ನ ಹತ್ರ ಪರ್ಚೇಸ್ ಮಾಡಿದಾನೆ ಅವನು ಹೌದಾ ಇಲ್ವೋ ಅಂದ್ರೆ ಸಪ್ಲೈಯರ್ ಅಂದ್ರೆ ಪರ್ಚೇಸಸ್ ಅಂತ ಅರ್ಥ ಸಪ್ಲೈಯರ್ ಅಂದ್ರೆ ಏನು ಪರ್ಚೇಸಸ್ ಇಲ್ಲಿ ಏನಂತ ಹೇಳ್ತಿದ್ದಾನೆ ಸಪ್ಲೈಯರ್ ನಮಗೆ ಎಷ್ಟು ತಿಂಗಳು ಕ್ರೆಡಿಟ್ ಕೊಟ್ಟಿದ್ದಾನೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಕೇಳಿಸ್ಕೊಳ್ಳಿ ಇಲ್ಲಿ ಅಮ್ಮ ನೀನು ಕೇಳಿಸ್ಕೋ ಈ ತಿಂಗಳು ಪರ್ಚೇಸ್ ಮಾಡಿದ್ರೆ ನಾವು ಯಾವ ಪೇಮೆಂಟ್ ಮಾಡಬೇಕಾಗುತ್ತೆ ಎರಡು ತಿಂಗಳು ಆದ್ಮೇಲೆ ಸಪೋಸ್ ಜನವರಿನಲ್ಲಿ ಪರ್ಚೇಸ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ಜನವರಿ ಫಸ್ಟ್ ಪರ್ಚೇಸ್ ಮಾಡಿದ್ರೆ ಜನವರಿ 1 ತಿಂಗಳು ಫೆಬ್ರವರಿ 1 ತಿಂಗಳು ಎರಡು ತಿಂಗಳು ಟೈಮ್ ಆಯ್ತು ಮಾರ್ಚ್ ಅಲ್ಲಿ ಏನು ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ಫಸ್ಟ್ ನಾನು ಕ್ಯಾಲ್ಕುಲೇಷನ್ಸ್ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ ಈಗ ಪರ್ಚೇಸಸ್ ಗೆ ಕ್ಯಾಲ್ಕುಲೇಷನ್ ಹೆಂಗೆ ಅಂತ ತೋರಿಸ್ತೀನಿ ಯಾವ ಯಾವ ತಿಂಗಳ ಇನ್ಫರ್ಮೇಷನ್ ಕೊಟ್ಟಿದ್ದಾನೆ ಅಂದ್ರೆ ಫೆಬ್ರವರಿ ದು ಮಾರ್ಚ್ ದು ಏಪ್ರಿಲ್ ಮೇ ಜೂನ್ ಕರೆಕ್ಟಾ ಪರ್ಚೇಸಸ್ ಎಸ್ಎಸ್ ಮಾಡಿದಾನೆ 45000 ಕರೆಕ್ಟಾ 48000 52000 60000 ಅಂಡ್ 60000 ಕರೆಕ್ಟಾ ನಾನು 3 ಸೊನ್ನೆ ಹಾಕೊಂಡಿಲ್ಲ ನೀವೇ ಹಾಕೊಳ್ಳಿ ಓಕೆನಾ ಈಗ ಫೆಬ್ರವರಿ ನಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ಯಾವ ಪೇಮೆಂಟ್ ಮಾಡಬೇಕಾಗುತ್ತಪ್ಪ ಏಪ್ರಿಲ್ ಅಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಕರೆಕ್ಟಾ ಅದೇ ತರ ಮಾರ್ಚ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವ ಪೇಮೆಂಟ್ ಮಾಡಬೇಕಾಗುತ್ತೆ ಮೇ ನಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಕರೆಕ್ಟಾ ಏಪ್ರಿಲ್ ಅಲ್ಲಿ 52000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಯಾವ ಪೇಮೆಂಟ್ ಮಾಡಬೇಕಾಗುತ್ತೆ ಅಲ್ಲಿಗೆ ನೀನು ಏಪ್ರಿಲ್ ನಲ್ಲಿ ಮೇ ನಲ್ಲಿ ಜೂನ್ ಅಲ್ಲಿ ಎಷ್ಟು ಪೇಮೆಂಟ್ ಮಾಡಬೇಕಾಗುತ್ತೆ 45 ಹೇಳಿ ನಂಬರ್ 45000 48000 52000 ಕರೆಕ್ಟಾ ಹಾಗಾದ್ರೆ ಇಷ್ಟು ಪೇಮೆಂಟ್ ಮಾಡಬೇಕಾದ್ರೆ ಓಕೆನಾ ಈಗ ಪೇಮೆಂಟ್ಸ್ ಅಲ್ಲಿ ಪೇಮೆಂಟ್ ಫಾರ್ ಪರ್ಚೇಸಸ್ ಕರೆಕ್ಟಾ ಏಪ್ರಿಲ್ ಅಲ್ಲಿ ಎಷ್ಟು ಪೇಮೆಂಟ್ ಮಾಡಬೇಕು 45000 ಮೇ ನಲ್ಲಿ 48 ಜೂನ್ ಅಲ್ಲಿ 52 ಅಲ್ಲಿಗೆ ಇಷ್ಟು ದುಡ್ಡು ರೆಡಿಯಾಗಿ ಇಟ್ಕೊಂಡಿರಬೇಕು ನಾವು ಕರೆಕ್ಟಾ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಇದರಿಂದ ಅರ್ಥ ಆಯ್ತು ನಮಗೆ ಕರೆಕ್ಟಾ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ 20% ಆಫ್ ಸೇಲ್ಸ್ ಇಸ್ ಫಾರ್ ಕ್ಯಾಶ್ ಅಂಡ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಫ್ರಮ್ ಕ್ರೆಡಿಟ್ ಇಸ್ 1 ಮಂತ್ ಸಿ ಕಸ್ಟಮರ್ ಅಂದ್ರೆ ಯಾರಪ್ಪ ಯಾರು ಕಸ್ಟಮರ್ ಅಂದ್ರೆ ಯಾರು ನಾವು ಯಾರಿಗೆ ಸೇಲ್ಸ್ ಮಾಡಿರ್ತೀವಿ ಅವರು ಹೌದಾ ಎಲ್ಲರಿಗೂ ನಾವು ಹೌದಾ ಕ್ಯಾಶ್ ಅಲ್ಲೇ ಮಾರಕಾಗುತ್ತಾ ಒಂದು 10 ಜನಕ್ಕೆ ಕ್ರೆಡಿಟ್ ಅಲ್ಲೂ ಮಾರಬೇಕಾಗುತ್ತೆ ಈ ಬಿಸಿನೆಸ್ ಮ್ಯಾನ್ ಅವನು ಎಷ್ಟು ಮಾರಿದಾನೆ ಓಕೆನಾ ಅದರಲ್ಲಿ 20% ಕ್ಯಾಶ್ ಇಮಿಡಿಯೇಟ್ ಆಗಿ ಬರುತ್ತಂತೆ ಓಕೆನಾ ಅದನ್ನೇ ಹೇಳ್ತಾ ಇರೋದು 20% ಆಫ್ ಸೇಲ್ಸ್ ಇನ್ ಕ್ಯಾಶ್ ಅಂಡ್ ರಿಮೈನಿಂಗ್ ಏನಾಗುತ್ತೆ 80% ಕ್ರೆಡಿಟ್ ಅಲ್ಲಿ ಮಾರಿದ್ದಾನೆ ಎಷ್ಟು ತಿಂಗಳು ಕೊಟ್ಟವನೇ ಕ್ರೆಡಿಟ್ ನಾವು ಎಷ್ಟು ತಿಂಗಳು ಕೊಟ್ಟಿದೀವಿ 1 ತಿಂಗಳು ಕೊಟ್ಟಿದೀವಿ ಹಾಗಾದ್ರೆ ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಸೇಲ್ಸ್ ಅಲ್ಲಿ ಎಷ್ಟೆಷ್ಟು ಇದೆ ಹೇಳಿ ಸೇಲ್ಸ್ 75000 84000 ಕರೆಕ್ಟಾ ಈಗ ನಾನು ಕ್ಯಾಶ್ ಸೇಲ್ಸ್ ನ ಮೈನಸ್ ಮಾಡ್ತೀನಿ ಎಷ್ಟು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾನಪ್ಪ 20% 75000 ಮೇಲೆ ಎಷ್ಟಾಗುತ್ತೆ 15000 ಆಗುತ್ತೆ ಇದೆಷ್ಟಾಗುತ್ತೆ 16800 ರೂಪಾಯಿ ಆಗುತ್ತೆ ಇದು 18000 ಆಗುತ್ತೆ ಇದು 24000 ಆಗುತ್ತೆ ಇದು 27000 ಆಗುತ್ತೆ ಕರೆಕ್ಟಾ ಅಲ್ಲಿಗೆ ಆಯಾ ತಿಂಗಳದ್ದು ಆಯಾ ತಿಂಗಳ ಬಂದ್ಬಿಡುತ್ತೆ ಹಾಗೆ ಅಂದ್ರೆ ಏಪ್ರಿಲ್ ಅಲ್ಲಿ ಎಷ್ಟು ಬಂದಿದ್ಯಪ್ಪ ನಮ್ಗೆ ಮೇ ನಲ್ಲಿ ಎಷ್ಟು ಬಂದಿದೆ ಜೂನ್ ಅಲ್ಲಿ ಎಷ್ಟು ಬಂದಿದೆ ಕರೆಕ್ಟಾ ದುಡ್ಡು ಬಂದಿದೆಯಲ್ವಾ ಅದಕ್ಕೆ ಇಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟೆಷ್ಟು ಬಂದಿದೆ ಹೇಳಿ 18000 24 ಅಲ್ವಾ 24000 ಇಷ್ಟು ದುಡ್ಡು ಬಂದಿದೆ ಕ್ಯಾಶ್ ಸೇಲ್ಸ್ ಅಲ್ಲಿ ಕರೆಕ್ಟಾ ಹಾಗಾದ್ರೆ ಉಳಿದಿದ್ದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದಾರಂತೆ 1 ಮಂತ್ ಎಷ್ಟು ಬರುತ್ತೆ ಇದು 60 ಇದು 200 7 6 ಇದು 2 7 ಇದು 6 9 ಇದು 15ರಲ್ಲಿ 7 ಅಂದ್ರೆ 8 ಕರೆಕ್ಟಾ 1 8 ಕರೆಕ್ಟಾ ಉಳಿದಿದ್ದಕ್ಕೆ ಎಷ್ಟು ತಿಂಗಳು ಟೈಮ್ ಕೊಟ್ಟಿದ್ದಾರೆ 1 ಮಂತ್ ಅಂದ್ರೆ
ಫೆಬ್ರವರಿನಲ್ಲಿ 60,000 ರೂಪಾಯಿ ನಮ್ಮ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡುತ್ತೆ. ಯಾವಾಗ ಬರುತ್ತೆ ಅದು ದುಡ್ಡು? ಮಾರ್ಚ್ ಅಲ್ಲಿ ಬರುತ್ತೆ. ಕರೆಕ್ಟ್ ಅಂದ್ರೆ ಫೆಬ್ರವರಿ ಮಾರಿರೋದು ಯಾವಾಗ ಬರುತ್ತೆ? ಮಾರ್ಚ್ ಅಲ್ಲಿ ಮಾರಿರೋ 67 ಇನ್ನೂರು ಏಪ್ರಿಲ್ ಅಲ್ಲಿ ಬರುತ್ತೆ. ಏಪ್ರಿಲ್ ಅಲ್ಲಿ ಮಾರಿರೋ 72 ಮೇನಲ್ಲಿ ಮಾರಿರೋ 69 ಜೂನ್ ಅಲ್ಲಿ ಬರುತ್ತೆ. ಜೂನ್ ಅಲ್ಲಿ ಮಾರಿರೋದು ಯಾವಾಗ ಬರುತ್ತೆ? ಜುಲೈ. ನಾವು ಜುಲೈ ಮಾಡ್ತಾ ಇದೀವ ಇಲ್ಲ ಹೌದಾ? ಹಾಗಾದ್ರೆ ಏಪ್ರಿಲ್ ಅಲ್ಲಿ ದುಡ್ಡು ಎಷ್ಟು ಬಂದಿದ್ಯಪ್ಪ? 67,200 ಇದೆಷ್ಟು ಬಂದಿದೆ? ಬಾಕ್ಸ್ ಹಾಕಿ ಓಕೆನಾ. ಈಗ ಇಲ್ಲಿ ಏನಂತ ಬರೀತೀರಾ? ಇಲ್ಲಿ ನಾನಂದ್ರೆ ಏನ್ ಬರೀತೀನಿ ಅಂದ್ರೆ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಕರೆಕ್ಟಾ? ಎಸ್ ಬರುತ್ತೆ 67,200 ಇಷ್ಟು ದುಡ್ಡು ಬರೋದಿದೆ ಈ ತಿಂಗಳಲ್ಲಿ ಕರೆಕ್ಟಾ? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಡಿಲೇ ಇನ್ ಪೇಮೆಂಟ್ ಆಫ್ ಆಲ್ ಎಕ್ಸ್ಪೆನ್ಸಸ್ 1 ಮಂತ್ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸ್ಪೆನ್ಸಸ್ ಕೊಡೋದು ನಾವು ಈ ತಿಂಗಳದ್ದು ಯಾವಾಗ ಕೊಡ್ತೀವಿ? ಮುಂದಿನ ತಿಂಗಳ ಕೊಡ್ತೀವಿ ಕರೆಕ್ಟಾ? ನೋಡಿ ವೇಜಸ್ ನೋಡ್ಕೊಳ್ಳಿ, ಫೆಬ್ರವರಿ 9,000 ಯಾವಾಗ ಕೊಡ್ತೀವಪ್ಪ? ಮಾರ್ಚ್. ಮಾರ್ಚ್ ಏಪ್ರಿಲ್ ಬರ್ತಾ ಇದೆಯಲ್ವಾ? ಹಾಗಾದ್ರೆ ವೇಜಸ್ ಇಲ್ಲಿ ಬರೀಲ್ಲ, ಹೋಗ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ. ವೇಜಸ್ ಎಸ್ ಇದೆ ಹೇಳಿ, 9,000 9,750 10,500 10,500 13,500 14,250 ನೋಡಿ ಫೆಬ್ರವರಿ ಯಾವಾಗ ಕೊಡ್ತೀವಿ? ಮಾರ್ಚ್. ಏಪ್ರಿಲ್ ಹೇಳ್ಬೇಕು, ಮೇನ್ ಜೂನ್ ಕೊಡ್ತೀವಿ. ಹಾಗಾದ್ರೆ ಏಪ್ರಿಲ್ ಅಲ್ಲಿ ಎಷ್ಟು ಕೊಡ್ತೀವಿ? ಮೇನ್ ಅಲ್ಲಿ ಎಷ್ಟು ಕೊಡ್ತೀವಿ? ಜೂನ್ ಅಲ್ಲಿ ಎಷ್ಟು ಕೊಡ್ತೀವಿ ಕರೆಕ್ಟಾ? 9,750 10,500 13,500 ಕರೆಕ್ಟಾ? ಅದೇ ತರ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಕೂಡ ಸೇಮ್ ಆಲ್ ಅಂತ ಹೇಳ್ತಾ ಇದ್ದಾರೆ, ಆಲ್ ಎಕ್ಸ್ಪೆನ್ಸಸ್ ಕರೆಕ್ಟಾ? ಹಾಗಾದ್ರೆ ಎಸ್ ಇದೆಯಪ್ಪ 7,500 8,250 8,250 9,000 9,000 11,250 11,250 ನೋಡಿ ಫೆಬ್ರವರಿ ಮಾರ್ಚ್ ಅಲ್ಲಿ, ಮಾರ್ಚ್ ಏಪ್ರಿಲ್, ಏಪ್ರಿಲ್ ಮೇನ್ ಅಲ್ಲಿ, ಮೇ ಜೂನ್ ಅಲ್ಲಿ. ನಮಗ್ ಬೇಕಾಗಿರೋದು ಏಪ್ರಿಲ್ ಮೇ ಜೂನ್ ಮಾತ್ರ, ಬಿಕಾಸ್ ನಾವು ಮಾಡ್ತಾರೆ ಕ್ಯಾಶ್ ಬಜೆಟ್ ಏಪ್ರಿಲ್ ಟು ಜೂನ್. ಹಾಗಾದ್ರೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಸ್ ಎಸ್ ಓ 8,250 9,000 9,000 11,250 ನೆಕ್ಸ್ಟ್ ಪಾಯಿಂಟ್ ಏನಿದೆ? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಫೀಸ್ ಎಕ್ಸ್ಪೆನ್ಸ್ ಅದು ಕೂಡ ಅಷ್ಟೇ. ನೋಡಿ ಯಾವಾಗ್ಲೂ ಅಷ್ಟೇ, ಫೆಬ್ರವರಿ ಯಾವಾಗ ಬರುತ್ತೆ? ಮಾರ್ಚ್ ಬರುತ್ತೆ. ನೀವು ಫೆಬ್ರವರಿ ಲೆಕ್ಕ ಬಿಟ್ಬಿಡಿ, ಮಾರ್ಚ್ ಯಾವಾಗ ಬರುತ್ತಪ್ಪ? ಆಫೀಸ್ ಎಕ್ಸ್ಪೆನ್ಸಸ್ ಮಾರ್ಚ್ ಇಂದ ತಗೊಳ್ಳಿ, ಮಾರ್ಚ್ ಯಾವಾಗ ಬರುತ್ತಪ್ಪ? ಏಪ್ರಿಲ್. ಎಸ್ಅಪ್ಪ 6,000 ಏಪ್ರಿಲ್ ಯಾವಾಗಪ್ಪ? ಮೇ ನಲ್ಲಿ. ಮೇ ಯಾವಾಗಪ್ಪ? ಜೂನ್. ಎಲ್ಲ 6,000 ಆಯ್ತು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಹೇಳಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೋಡಿ ಮಾರ್ಚ್ ಇಂದ ತಗೊಳ್ಳಿ, ಮಾರ್ಚ್ ಯಾವಾಗ ಕೊಡ್ತೀವಪ್ಪ? ಏಪ್ರಿಲ್ ಅಲ್ಲಿ ಕರೆಕ್ಟಾ? ಯಾಕೆಂದ್ರೆ ಫೆಬ್ರವರಿ ಮಾರ್ಚ್ ಕೊಡ್ತೀವಿ ನಾವು, ಹೆಂಗತ್ರೂ ಮಾರ್ಚ್ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಎಲ್ಲಿಂದ? ಏಪ್ರಿಲ್ ಇಂದ. ಹಾಗೆ ಫೆಬ್ರವರಿ ಮಾರ್ಚ್ ಬರುತ್ತೆ, ಮಾರ್ಚ್ ಯಾವಾಗ ಬರುತ್ತೆ? ಏಪ್ರಿಲ್ ಗೆ. ಏಪ್ರಿಲ್ ಯಾವಾಗ? ಮೇಗೆ. ಮೇ ಯಾವಾಗ? ಜೂನ್ ಗೆ. ಕರೆಕ್ಟಾ? ಅಲ್ಲಿಗೆ ಮೂರನೇ ಅಡ್ಜಸ್ಟ್ಮೆಂಟ್ ಮುಗೀತು. ನಾಲ್ಕನೇದ್ ನೋಡಿ, ಇನ್ಕಮ್ ಟ್ಯಾಕ್ಸ್ ಆಫ್ ರುಪೀಸ್ 57,500 ಇಸ್ ಡ್ಯೂ ಟು ಬಿ ಪೇಯ್ಡ್ ಆನ್ ಜೂನ್ ಅಂತ ಇದೆ. ಪೇಯ್ಡ್ ಅಂದ್ರೆ ಪೇಮೆಂಟ್ ರೆಸಿಪ್ಟ್ ಅಪ್ಪ, ಪೇಮೆಂಟ್ ರೆಸಿಪ್ಟ್ ಪೇಮೆಂಟ್. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಯಾವ ತಿಂಗಳಲ್ಲಿ ಕೊಡೋದಂತೆ? ಜೂನ್ ಅಲ್ಲಿ ಕೊಡೋದಂತೆ. 57,500 ರುಪೀಸ್ ಬರ್ತಾ ಇದೆ. ನೆಕ್ಸ್ಟ್ ಐದನೇ ಅಡ್ಜಸ್ಟ್ಮೆಂಟ್ ನೋಡಿ, ದಿ ಕಂಪನಿ ಇಸ್ ಟು ಪೇ ಡಿವಿಡೆನ್ಸ್ ಟು ದ ಶೇರ್ ಹೋಲ್ಡರ್ಸ್ ಅಂಡ್ ಬೋನಸ್ ಟು ವರ್ಕರ್ಸ್ 15,000 and 22,000 ರೆಸ್ಪೆಕ್ಟಿವ್ಲಿ ಇನ್ ದ ಮಂತ್ ಆಫ್ ಏಪ್ರಿಲ್ ಅಂತ ಹೇಳ್ತಿದ್ದಾರೆ. ಯಾವ್ದು ಕೊಡ್ಬೇಕು? ಏಪ್ರಿಲ್ ಅಲ್ಲಿ ಕೊಡ್ಬೇಕು.
सेपरेट सेपरेट आइटम फर्स्ट डिविडेंड्स 15,000 बोनस अप्रिल 22,500 लास्ट अडजस्टमेंट नोडि क्लाइंट हैज बीन ऑर्डर्ड टू बी रिसीव्ड एंड पेड इन द मंथ ऑफ मे इट विल कॉस्ट 1,20,000 क्लाइंट पर्चेस पेमेंट मे नल्ली पेमेंट फॉर क्लाइंट 1,00,000 सॉरी यहाँ तिंगल मे नल्वा मे नल मे तिंगल जून बर करेक्ट अस्े अल्वा इन इन नापा फस्ट रेसिप्ट टोटल मुंचे ओपनिंग बैलेंस एप्रिल कैश नम हर 37,500 क्वेश्चन फस्ट पॉइंट करेक्ट एप्रिल नम हर कैश 37,500 फस्ट एप्रिल टोटल ಎಷ್ಟು ಬರುತ್ತೆ 15 22 8 9 12 ಅಲ್ಲಿಗೆ ನಮಗೆ ಇಷ್ಟು ದುಡ್ಡು ಬರಬೇಕಾಗಿತ್ತು ಕರೆಕ್ಟ ಅಪ್ಪ ಪ್ಲೀಸ್ ಅಮ್ಮ ನಿಲ್ಸಪ್ಪ ಫಸ್ಟ್ ಟೋಟಲ್ ನಾನು ಮಾಡ್ತೀನಿ ಕೇಳಿಸ್ಕೋ ಫಸ್ಟ್ ಕೇಳಿಸ್ಕೋಬೇಕು ನಿಮ್ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇಲ್ಲ ಇಷ್ಟು ದುಡ್ಡು ಓಪನಿಂಗ್ ಅಲ್ಲಿ ಇತ್ತು ಇಷ್ಟು ಕ್ಯಾಶ್ ಸೇಲ್ಸ್ ಅಲ್ಲಿ ಬಂದಿದೆ ಇಷ್ಟು ಕ್ರೆಡಿಟ್ ಸೇಲ್ಸ್ ಅಲ್ಲಿ ಬರುತ್ತೆ ಅಂತ ಹಾಕೊಂಡು ಇಷ್ಟು ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ವಿ ಕರೆಕ್ಟ್ ಪೇಮೆಂಟ್ ಎಷ್ಟು ಆಗುತ್ತೆ ಟೋಟಲ್ ಮಾಡ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 5 5 10 6 11 13 20 2 9 13 19 27 36 41 4 6 7 7 11 111,000 ರೂಪಾಯಿ ಕರೆಕ್ಟ್ ಅಲ್ಲಿಗೆ ದುಡ್ಡು ಬರೋದು 122,700 ದುಡ್ಡು ಪೇಮೆಂಟ್ ಮಾಡಬೇಕಾಗಿರೋದು 111,000 ಅಲ್ಲಿಗೆ ಏಪ್ರಿಲ್ ತಿಂಗಳಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಮ್ಮತ್ರ ಇನ್ನು ಎಷ್ಟು ಇರುತ್ತೆ ಎಷ್ಟು ಇರುತ್ತೆ ಹೇಳಿ ಇನ್ನ 11,700 ರೂಪಾಯಿ ಇರುತ್ತೆ ಕರೆಕ್ಟ್ ಈ 11,700 ರೂಪಾಯಿ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ದು ಓಪನಿಂಗ್ ಗೆ ಮೇ ಬರುತ್ತೆ ಕರೆಕ್ಟ್ Closing balance of cash in the month of April becomes the opening balance in the month of May. Am I right? Now check the totals in the month of May. 6, 7, 10. 1,07,200. ಇಷ್ಟು ದುಡ್ಡು ಬರುತ್ತೆ ಅನ್ಕೊಂಡಿದ್ವಿ ಮೇನ್ ಈಗ ಪೇಮೆಂಟ್ ಟೋಟಲ್ ಮಾಡಿದ್ರೆ 1,98,750 ನೋಡಿ ದುಡ್ಡು ಬರುತ್ತೆ ಅನ್ಕೊಂಡಿರೋದು 1,07,700 ಪೇಮೆಂಟ್ ಎಷ್ಟಿದೆ 198,750 ಹಾಗಾದ್ರೆ ನಮ್ಗೆ ಬರೋದಕ್ಕಿಂತಲೂ ಕೊಡೋದೇ ಜಾಸ್ತಿ ಆಗಿದೆ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಬ್ಯಾಂಕ್ ಹತ್ರ ಹೇಳಿಟ್ಟಿರ್ಬೇಕು ಏನಂತ ಅಪ್ಪ ನನ್ಗೆ ಓವರ್ ಡ್ರಾಫ್ಟ್ ಬೇಕಾಗುತ್ತೆ ಇಂಥವ್ರಿಗೆಲ್ಲ ಚೆಕ್ ಕೊಟ್ಟಿರ್ತೀನಿ ಪೇಮೆಂಟ್ ಮಾಡು ಅಂತ ಹೇಳಿ ಹೌದಾ ಇದಾದ್ರೆ ಪಾಸಿಟಿವ್ ಬಂತು ಇದೇನಾಗ್ತಾ ಇದೆ ನೆಗೆಟಿವ್ ಎಷ್ಟು ಬರುತ್ತೆ ನೆಗೆಟಿವ್ 91,050 ರೂಪೀಸ್ ನ ನಾನು ನೆಗೆಟಿವ್ ಅಲ್ಲಿ ಹಾಕೊಂಡು ಅದ್ರ ಕಾರಣ ಓಡಿ ಅಂತ ಬರೀತೀನಿ ಓಡಿ ಅಂದ್ರೆ ಏನೋ ಮನೆ ಓಡಿ ಅಂತ ಅಲ್ಲ ಓವರ್ ಡ್ರಾಫ್ಟ್ ಅಂತ ಹೇಳಿ ಹೌದಾ ಈ ಓವರ್ ಡ್ರಾಫ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಜೂನ್ ಗೆ ಏನಾಗುತ್ತೆ 91 ಅಲ್ವಾ ನೀವು ಹೇಳ್ತಾ ಇರ್ಬೇಕು ನನ್ ಮರ್ತೋಗ್ತಿದ್ರಿ 91,050 ರೂಪೀಸ್ ಇದು ನೆಗೆಟಿವ್ ಅಲ್ವಾ ಈಗ ನೀವೇ ಹೇಳಿ ಇಲ್ಲಿ ಇವೆರಡು ಆಡ್ ಮಾಡಿದ್ರೆ ಪಾಸಿಟಿವ್ ಇದು ನೆಗೆಟಿವ್ ಕರೆಕ್ಟ್ ಮಾಡಿ ಎಷ್ಟು ಬರುತ್ತೆ ನೋಡಿ ಎಷ್ಟು ನೋಡಿ 96,000 ಪ್ಲಸ್ 27,000 ಮೈನಸ್ 91,000 ಎಷ್ಟಮ್ಮ 31,950 ಇಷ್ಟೇ ಕ್ಯಾಶ್ ಇರೋದು ನಮ್ಮ ಹತ್ರ ಬರುತ್ತೆ ಅನ್ಕೊಂಡು ಯಾಕೆಂದ್ರೆ ಓವರ್ ಡ್ರಾಫ್ಟ್ ಪೇಮೆಂಟ್ ಮಾಡ್ಬಿಡ್ಬೇಕು ಜೂನ್ ನಲ್ಲಿ ನಿಮ್ಗೇನು ಎರಡು ತಿಂಗಳು ಮೂರು ತಿಂಗಳು ಕೊಡಲ್ಲ ಅವ್ರು ಕೊಡೋದೆ ಒಂದು ವಾರನ ಹತ್ತು ದಿನಾನ ಕೊಡ್ತಾನೆ ಈಗ ಇದು ಪೇಮೆಂಟ್ ಟೋಟಲ್ ಮಾಡೋಣ ಎಷ್ಟು ಬರುತ್ತೆ 1, 11, 13, 18, 1, 14, 20, 24, 26,
1,46,008 मत शार्टेज बता है ओवर ड्राफ्ट रेडी इकट्रे 14 मार्क्स बरते 14 मार्क्स बर्कोली.